ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಇವಾಗ ಟೈಮ್ 1:30. ಸೊ ಇವತ್ತು ಲೈವ್ ಇತ್ತು, ಲೈವ್ ಮುಗಿಸಿ ಈಗ ಬಂದು ಊಟ ಮಾಡಿ ಸುಮ್ಮನೆ ಹಾಗೆ ಕೂತಿದ್ದೀನಿ. ಮೈ ಬೇಬಿ ಮಲಗಿದ್ದಾಳೆ, ನೋಡ್ಬೋದು, ನಿಮಿಷ ತೋರಿಸ್ತೀನಿ, ಕಾಣಿಸ್ತೀನಿ, ಅಲ್ಲಿ ಮಲಗಿದ್ದಾಳೆ. ಸೊ ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವ್ಲಾಗಲ್ಲಿ ಇದೇ ತೋರಿಸ್ಬೇಕು ಅದೇ ತೋರಿಸ್ಬೇಕು ಅಂತ ಎಲ್ಲ ಐಡಿಯಾ ಇಲ್ಲ. ರ್ಯಾಂಡಮ್ ಆಗಿ ಮಾಡ್ತಿರೋವಂತಹ ವ್ಲಾಗ್ ಇದು. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ. ಇತ್ತೀಚೆಗೆ 50+ ಆ್ಯಂಡ್ 100+ ವ್ಯೂಸ್ ಬರ್ತಿದೆ, ನನಗೆ ತುಂಬ ಖುಷಿ ಆಗ್ತಿದೆ. ಇದೇ ಥರ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಫ್ರೆಂಡ್ಸ್, ಮಲಗಿದ್ದಾಳೆ ಅವಳು, ಬೆಳಗ್ಗೆ ಒಂದು ಅರ್ಧ ದೋಸೆ ತಿಂದು ಮಲಗಿರೋದಷ್ಟೇ. ಇವಾಗ ಟೈಮ್ 1:30, ಅವಳು ಮಲಗಿದಾಗ 10:30 ಅನಿಸುತ್ತೆ. ಸೊ ಅಲ್ಲಿಂದ ಇಷ್ಟೊ ತನಕ ಮಲಗಿದ್ದಾಳೆ. ಮತ್ತೆ ಒಂದು ಸ್ವಲ್ಪ ಲೈವ್ ಮಾಡ್ಬೇಕಾದ್ರೆ ಎದ್ದಿದ್ಲಷ್ಟೇ ಮಲಗಿದ್ದಾಳೆ. ಇವತ್ತೇನು ನಾನು ಆಗಲೇ ಹೇಳ್ದಂಗೆ ಏನು ಪ್ಲ್ಯಾನ್ಸ್ ಇಲ್ಲ. ಎಸ್, ಇಲ್ಲಿ ಪಾಪುದು ಫುಡ್ ಇದೆ, ಅದನ್ನು ತೋರಿಸ್ತೀನಿ. ಇವತ್ತು ಇಸ್ಕೊಂಡು ಬಂದೆ. ಇವತ್ತು ಡೇಟ್ ಬಂದು, ಎಷ್ಟಿವತ್ತು ಡೇಟು, ಏಪ್ರಿಲ್ 5, ಶುಕ್ರವಾರ. ಸೊ 1ನೇ ತಾರೀಕಿಗೆ ಬರಬೇಕಿತ್ತು. ಇತ್ತೀಚೆಗೆ ಫುಡ್ಡೆಲ್ಲ ಸರಿಯಾಗಿ ಬರ್ತಾ ಇಲ್ಲ. ಸೊ ಹಾಗಾಗಿ ನೆನ್ನೆ ಬಂತು ಅಂತ ಅವ್ರು ಕಾಲ್ ಮಾಡಿದರು. ಹೋಗಿ ಇಸ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಮ್ಮ ಪಾಪುಗೆ ಏನೇನು ಫುಡ್ ಕೊಟ್ಟಿದ್ದಾರೆ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಇದೊಂಥರ ರ್ಯಾಂಡಮ್ ವ್ಲಾಗು, ಅದೇ ತೋರಿಸ್ಬೇಕು ಇದೇ ತೋರಿಸ್ಬೇಕು ಅಂತೆಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ. ಬಟ್ ವಿಡಿಯೋ ಫುಲ್ ನೋಡಿ, ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಸ್ವಲ್ಪ ಫೇರ್ ಆಗ್ತಾ ಇದ್ದೀರಾ, ಮತ್ತು ಸ್ವಲ್ಪ ದಪ್ಪ ಆಗ್ತಿದ್ದೀರಾ, ಮತ್ತು ನೀವು ಪ್ರೆಗ್ನೆಂಟ್ ಅಂತೆಲ್ಲ ಕೇಳ್ತಿದ್ದೀರಾ, ಅದಕ್ಕೆಲ್ಲ ಆನ್ಸರ್ ಕೊಡ್ತೀನಿ ಈ ಒಂದು ವ್ಲಾಗಲ್ಲಿ. ಫಸ್ಟು ನಾನು ದಪ್ಪ ಆಗ್ತಿರೋದು ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಇದ್ದಿದ್ದಕ್ಕೂ ಈಗಿದ್ದಿದ್ದಕ್ಕೂ ದಪ್ಪ ಆಗಿದ್ದೀನಿ, ನಾನು ಒಪ್ಕೋತೀನಿ. ಏನಕ್ಕೆ ದಪ್ಪ ಆಗಿರೋದು ಅಂದರೆ, ನಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದೀನಿ. ಟ್ಯಾಬ್ಲೆಟ್ಸ್ ನುಂಗಿದ್ರೆ ಆಟೋಮೆಟಿಕ್ಕಾಗಿ ದಪ್ಪ ಆಗ್ಬಿಡ್ತೀನಿ ನಾನು. ಸೊ ಇನ್ನು 1 ವೀಕ್ ನುಂಗಿ ನೋಡೋಣ, ಆದರೂ ನೆಕ್ಸ್ಟ್ ವೀಕಿಂದ ಡಯಟ್ ಥರ ಮಾಡ್ಕೊಂಡು ಸಣ್ಣ ಆಗ್ಬೋದು. ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಂದ್ಕೊಂಡು ನಾನು ಟ್ಯಾಬ್ಲೆಟ್ಸ್ ಚೆನ್ನಾಗಿ ನುಂಗ್ತಾ ಇದ್ದೀನಿ. ಸೊ ಆ ಒಂದು ಕಾರಣದಿಂದ ಹೊಟ್ಟೆ ದಪ್ಪ ಆಗಿಬಿಟ್ಟಿದೆ. ಸೊ ಟ್ಯಾಬ್ಲೆಟ್ಸು ನನಗೆ ಊಟ ಆದಮೇಲೆ ನುಂಗ್ರಿ ಅಂತ ಹೇಳಿರೋದವರು, ಹಾಗಾಗಿ ನಾನು ಅರ್ಧ ಹೊಟ್ಟೆಯಲ್ಲಿ ಮಾತ್ರ ನುಂಗೋಕ್ಕಾಗಲ್ಲ, ಹೊಟ್ಟೆ ತುಂಬಾ ಊಟ ಮಾಡಬೇಕು. ಸೊ ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀನಿ, ರೈಸ್ ತಿಂತಾ ಇದ್ದೀನಿ. ಇತ್ತೀಚೆಗೆ ದೋಸೆ, ಮುದ್ದೆ ಇವೆಲ್ಲ ಸ್ಟಾಪ್ ಮಾಡಿದ್ದೀನಿ. ಫುಲ್ ಬೆಳಗ್ಗೆ ರೈಸ್, ಮಧ್ಯಾಹ್ನ ರೈಸ್, ಸಂಜೆ ರೈಸ್, ಈ ಥರ ಶುರುವಾಗಿರೋದ್ರಿಂದ ನನ್ನ ಲೈಫು. ಸೊ ಹಾಗಾಗಿ ಲೈಫ್ ಸ್ಟೈಲ್ ಆ ಥರ ಆಗಿರೋದ್ರಿಂದ ಮಾತ್ರ ನುಂಗಲೇಬೇಕಾಗತ್ತೆ, ಹೊಟ್ಟೆ ತುಂಬ ಊಟ ಮಾಡಲೇಬೇಕಾಗತ್ತೆ. ಹಾಗಾಗಿ ಹೊಟ್ಟೆ ಬೊಜ್ಜು ಬಂದಿದೆ. ಸೊ ಅದರಿಂದ ನಿಮಗೆ ಪ್ರೆಗ್ನೆಂಟ್ ಥರ ಅನಿಸ್ತಿದೆ. ಸೊ ತುಂಬ ಜನ ಕಮೆಂಟ್, ಖುಷಿಯವರು ಆಗಿರ್ಬೋದು, ತುಂಬ ಜನ ಕೇಳ್ತಿದ್ದೀರಾ ನೀವು ಪ್ರೆಗ್ನೆಂಟ್ ಅಂತ. ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅಂದರೆ ನಾನು ಮಾತ್ರೆ ನುಂಗಿ ದಪ್ಪ ಆಗಿರೋದಕ್ಕೆ, ಮಾತ್ರೆ ನುಂಗಿರೋದ್ರಿಂದ ದಪ್ಪ ಆಗಿದ್ದೀನಲ್ಲ, ಸೊ ಹಾಗಾಗಿ ನಿಮಗೆ ಪ್ರೆಗ್ನೆಂಟ್ ಥರ ಅನಿಸ್ತಾ ಇದೆ. ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ, ಫೇಸ್ ಕೂಡ ಸ್ವಲ್ಪ ಚಬ್ಬಿ ಚಬ್ಬಿ ಥರ ಆಗಿದ್ದೀನಿ, ಅದಕ್ಕೆ ನಾನು ದಪ್ಪ ಆಗಿರೋದು, ಪ್ರೆಗ್ನೆಂಟ್ ಏನಿಲ್ಲ. ಮತ್ತು ಗ್ಲೋ ಏನಕ್ಕೆ ಆಗ್ತಿರೋದು ಅಂದರೆ, ಫ್ರೆಂಡ್ಸ್ ಏನು ಗೊತ್ತಾ, ನಾನು ಚೆನ್ನಾಗಿ ಊಟ ಮಾಡ್ಕೊಂಡು ರೈಸ್ ಊಟ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿದ್ರೆ ದಪ್ಪ ಆಗ್ತೀನಿ. ಸೊ ಹಾಗಾಗಿ ನನ್ನ ಫೇಸ್ ತುಂಬಾ ಹೈಲೈಟ್ ಆಗಿ ಮತ್ತು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಯಾವುದೇ ಥರ ಕ್ರೀಮ್ ಈಗಲೂ ಕೂಡ ವಿತೌಟ್ ಮೇಕಪ್ಪಲ್ಲೇ ನಾನು ವಿಡಿಯೋ ಮಾಡ್ತಿರೋದು, ಯಾವುದೇ ಥರ ಮೇಕಪ್ಪಲ್ಲೇ ಏನು ಹಾಕಿಲ್ಲ. ಹಾಗಾಗಿ ನನ್ನ ಫೇಸ್ ಗ್ಲೋ ಕಾಣಿಸ್ತಿರೋದೆ ಅಷ್ಟೇ. ಡಯಟ್ ಮಾಡಿಬಿಟ್ರೆ ನನ್ನ ಸ್ಕಿನ್ ಒಂಥರ ವಯಸ್ಸಾಗಿರೋ ಥರ ಕಾಣಿಸುತ್ತೆ. ತುಂಬ ಜನ ಇದ್ದಂಗೆ ಹೇಳಿದ್ದಾರೆ, ಡಯಟ್ ಮಾಡಬೇಡ, ಸಣ್ಣ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ಆಗ ನನ್ನ ಸ್ಕಿನ್ ಇದಕ್ಕೆ ಹೋಲಿಸ್ಕೊಂಡ್ರೆ ಆಗ ಸ್ವಲ್ಪ ಒಂದು ಸ್ಕಿನ್ ಟೋನ್ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ಲೋ ಆಗಿದ್ದೀನಿ. ಆ್ಯಂಡ್ ಹೇರ್ ಕಟ್ ಬಗ್ಗೆ, ನಮ್ಮಮ್ಮನೂರಿಗೆ ಹೋಗ್ತೀನಿ ಅನ್ನೋ ಒಂದು ವ್ಲಾಗಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದನ್ನು ಕೇಳ್ತಿದ್ದೀರಾ ನೀವು ಯಾವ ಹೇರ್ ಕಟ್ ಮಾಡಿಸಿರೋದು ಅಂತ. ಅದು ಆ ವಿಡಿಯೋದಲ್ಲಿ ಸಿಗ್ಬೋದು. ಇವತ್ತು ಎಣ್ಣೆ ಹಚ್ಚಿದೆ, ಬೆಳಗ್ಗೆ ಎದ್ದು ಎಣ್ಣೆ ಹಚ್ಚಿದೆ 6 ಗಂಟೆಯಲ್ಲಿ.
ಸೊ 8 ಗಂಟೆಯಲ್ಲಿ ಏರ್ ವಾಶ್ ಮಾಡಿರೋದು, ಬಟ್ ಎಣ್ಣೆ ನೀಟಾಗಿ ಹೋಗೇ ಇಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಣ್ಣೆ ತುಂಬ ಇದೆ. ಓಕೆ ಅಂದ್ಕೊಂಡು ಫೈನ್ ಅಂದ್ಕೊಂಡು ಸುಲ್ ಮಾಡಿದ್ದೀನಿ. ಆ್ಯಂಡ್ ಎಸ್, ನಮ್ಮ ಪಾಪುಗೆ ಕೆಲವೊಂದಷ್ಟು ಫುಡ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಅದನ್ನು ಈ ಸತಿ ಏನೇನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗಲ್ಲಿ. ನನ್ನ ಬೇಬಿ ಮಲಗಿದ್ದಾಳೆ, ಸೊ ಸ್ವಲ್ಪ ನಿಧಾನ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸತಿ ಹೋದ ಸತಿ ತುಂಬಾ ಕಡಿಮೆ ಹಾಲು ಪೌಡ್ರ್ ಕೊಟ್ಟಿದ್ರು, ಬಟ್ ಈ ಸತಿ ನಾನು ನಮ್ಮ ಪಾಪುಗೆ ಹಾಲು ಪೌಡ್ರ್ ಅಂದರೆ ಇಷ್ಟ ಅಂತ ಅವ್ರಿಗೆ ಹೇಳಿದ್ದೆ. ನಮ್ಮ ಪಾಪು ಕುಡಿತಾಳೆ, ನಾವು ವೇಸ್ಟ್ ಮಾಡಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೆ ಕೆಲಸ ಮಾಡೋರಿಗೆ. ಸೊ ಹಾಗಾಗಿ ಅವ್ರು ಒಂದು ಪ್ಯಾಕೆಟ್ ಫುಲ್ ಕೊಟ್ಟಿದ್ದಾರೆ. ಸೊ ಈ ಸತಿ ಒಂದು ಪ್ಯಾಕೆಟ್ ಫುಲ್ ಕೊಟ್ಟಿದ್ದಾರೆ. ಸೊ ಇದು ಬಂದು 500 ಗ್ರಾಮ್ ಇರುತ್ತೆ. ಸೊ ಇದರಲ್ಲಿ ವಿತ್ ಶುಗರ್ ಕೂಡ ಮಿಕ್ಸ್ ಆಗಿದೆಯಂತೆ, ಯಾಕೆಂದರೆ ಅವರು ಸಕ್ಕರೆ ಕೊಡ್ತಾ ಇಲ್ಲ, ಕೇಳಿದ್ದಕ್ಕೆ ಮಿಕ್ಸ್ ಆಗಿದೆ ಅಂತ ಅಂದರು. ಸೊ ಇದು ನಮ್ಮ ಪಾಪು ಚೆನ್ನಾಗಿ ಕುಡಿತಾಳೆ ಗೈಸ್, ಅವಳಿಗೆ ಇದು ಇಷ್ಟಪಡ್ತಾಳೆ ಚೆನ್ನಾಗಿ. ಸೊ ಇದನ್ನು ಕೊಡ್ತೀನಿ ನಮ್ಮ ಪಾಪುಗೆ, ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಹಾಲು ಪೌಡ್ರ್ ಕೊಡ್ತಿದ್ರೆ ವೇಸ್ಟ್ ಮಾಡಬೇಡಿ. ಹಸಿಗೆ ಹಾಕೋದು ಕೆಲವೊಬ್ರು ಈ ಥರ ಎಲ್ಲ ಮಾಡ್ತಾರೆ, ಹಸಿಗೆ ಹಾಕೋದು ಇದೆಲ್ಲ ಮಾಡ್ತಾರೆ, ಬಟ್ ವೇಸ್ಟ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಓಕೆನಾ? ನಮ್ಮ ಪಾಪುಗೆ ನಾನು ಹೊರಗಡೆಯಿಂದ ಹಾಲು ತಗೊಂಬಂದು ಕುಡಿಸಲ್ಲ, ಯಾಕೆ ಅಂತ ರೀಸನ್ಸ್ ಕೂಡ ಹೇಳ್ತೀನಿ. ನಾನು ಹಾಲು ಪೌಡ್ರು ಹಾಲೇ ಕುಡಿಸೋದು ಗಾಯ್ಸ್. ಹೊರಗಡೆಯಿಂದ ಹಾಲು ನಾನು ಏನು ಕುಡಿಸಲ್ಲ ಅಂದರೆ, ಫ್ರೆಂಡ್ಸ್ ಅದು ಕಫ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹೊರಗಡೆಯಿಂದ ತಂದು ನಾವು ಹಾಲು ಕುಡಿಸೋದ್ರಿಂದ, ಯಾಕೆಂದರೆ ಅದು ಗಟ್ಟಿ ಇರುತ್ತೆ, ಕುದಿಸ್ತಾ ಕುದಿಸ್ತಾ ಕೆನೆ ಬರುತ್ತೆ. ಸೊ ಈ ಒಂದು ಪ್ಲೇಸಲ್ಲಿ ಕಫ ಆಗೋಕ್ಕೆ ತುಂಬ ಅಂದರೆ, ನೀವು ನೋಡಿ ಕೆಲವೊಂದು ಮಕ್ಕಳಿಗೆ ಔಟ್ಸೈಡ್ ಹಾಲು ಕುಡಿಸ್ತಿರ್ತಾರಲ್ಲ, ಕೆಮ್ಮು ಅಂದರೆ ಮೆತ್ತೆ ಇರ್ತಾರೆ, ತುಂಬ ಚುರುಕಾಗಿರಲ್ಲ ಅವರು. ಅದರಲ್ಲೂ ನಾನು ಎಕ್ಸ್ಪೆಷಲಿ ಮಕ್ಕಳಿಗೆ ನೀವು ಹೊರಗಡೆ ಹಾಲು ಕುಡಿಸಿದ್ರು ಹಸಿನ ಹಾಲು ಕುಡಿಸ್ರಿ, ಪ್ಯೂರ್ ಹಸಿನ ಹಾಲು ಅಥವಾ ನಾಟಿ ಹಸಿನ ಹಾಲು ಯಾವುದಾದ್ರೂ ಹಸಿನ ಹಾಲು ಕುಡಿಸಿ, ಎಮ್ಮೆ ಹಾಲು ಮಾತ್ರ ಕುಡಿಸ್ಬಿಡಿ. ಏನಕ್ಕೆ ಹೇಳ್ತೀನಿ ಅಂದರೆ ಅದು ತುಂಬ ಗಟ್ಟಿ ಇರುತ್ತೆ, ಅದು ಕಫ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಆಮೇಲೆ ಅದು ತುಂಬ ಗಟ್ಟಿ ಇರೋದ್ರಿಂದ ಬೇಗ ಮಾತು ಬರಲ್ಲ, ಬೇಗ ಮಾತು ಬರಲ್ಲ, ಮತ್ತು ಎಮ್ಮೆ ಹೆಂಗೆ ತದ್ದ ಮುದ್ದ ತುಂಬ ಅದು ಚುರುಕಾಗಿರಲ್ಲ. ಸೊ ಮಕ್ಕಳು ಕೂಡ ಹಂಗೆ ಆಗಿಬಿಡ್ತಾರೆ. ಸೊ ಹಾಗಾಗಿ ನಾನು ಎಮ್ಮೆ ಹಾಲು ಕುಡಿಸೋಕ್ಕೆ ಹೋಗಲ್ಲ, ಎಮ್ಮೆದು ಬೆಣ್ಣೆ ಕೂಡ ನಾನು ತಿನ್ಸಲ್ಲ. ನಮ್ಮ ಪಾಪುಗೆ ತುಪ್ಪ ನಾನು ಹಸಿಂದೇ ಕೊಡೋದು, ಎಮ್ಮೆದೆಲ್ಲ ಕೊಡಲ್ಲ, ಎಮ್ಮೆದೆಲ್ಲ ಕೊಡಬೇಡ್ರಿ ಅಂತಲೇ ನಾನು ಹೇಳ್ತೀನಿ. ಮಕ್ಕಳು ಬ್ರೈನ್ ಚುರುಕಾಗಿರಬೇಕು ಅಂದರೆ ನೀವು ಹಸಿಂದೇ ಕೊಡಿ. ಓಕೆನಾ? ನಾನು ಇದನ್ನೇ ಕೊಡ್ತೀನಿ. ಇದನ್ನು ಕುಡ್ದಾಗಿಂದ ಅವಳು ಚೆನ್ನಾಗಿ ಆಗ್ತಿದ್ದಾಳೆ, ಹೆಲ್ತಿ ಆಗಿದ್ದಾಳೆ, ಕಫ ಗಿಫ ಎಲ್ಲ ಏನಿಲ್ಲ. ಫಸ್ಟ್ ತುಂಬ ನಂದಿನಿ ಹಾಲು ಔಟ್ಸೈಡಿಂದ ತೊಗೊಂಬಂದು ಕುಡಿಸ್ತಾ ಇದ್ದಾಗ ತುಂಬಾ ಕಫ ಅಂದರೆ ಕಫ ಅವಳಿಗೆ, ನಿಜವಾಗ್ಲೂ ಒಂದು ಮಂತ್ ಕುಡಿಸಿದ್ದೀನಿ ಅಷ್ಟೇ, ಒಂದು ಮಂತು ತುಂಬ ಕಫ ಗಾಯಸ್ ಆದ, ಆವಾಗ ನಾನು ಸ್ಟಾಪ್ ಮಾಡಿದೆ. ಸೊ ಇದು ಚೆನ್ನಾಗಿರುತ್ತೆ, ಬಿಸಿನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ, ಚೆನ್ನಾಗಿರುತ್ತೆ. ಸೊ ಇದಾ ನೆಕ್ಸ್ಟ್ ಒಂದು ಫೇವ್ರೇಟ್, ಇದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು, ಯಾಕೆಂದರೆ ನನಗೆ ತುಂಬ ಫೇವ್ರೇಟು. ಇದೊಂದು ಪ್ಯಾಕೆಟ್ ಫುಲ್ ಬೆಲ್ಲ ಕೊಟ್ಟಿದ್ದಾರೆ, ಬೆಲ್ಲದ ಪೌಡರ್. ಈಗ ಇವತ್ತು 4ನೇ ತಾರೀಕು, ಮತ್ತು 9ನೇ ತಾರೀಕು ಯುಗಾದಿ ಹಬ್ಬ, ಯುಗಾದಿ ಹಬ್ಬಕ್ಕೆ ಒಬ್ಬಟ್ ಸ್ಪೆಷಲ್. ಸೊ ಇದನ್ನು ನಾನು ಈ ಸತಿ ಒಬ್ಬಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀನಿ, ಅಂದರೆ ನಮ್ಮ ಪಾಪನೂ ತಿಂತಾಳಲ್ವಾ, ಸೊ ಹಾಗಾಗಿ ನೋಡೋಣ. ಇದು ಒಂಥರ ಆರ್ಗ್ಯಾನಿಕ್ ಬೆಲ್ಲ, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಿರೋದ್ರಿಂದ ಹೋಳಿಗೆ ಕಲರ್ ಚೆನ್ನಾಗಿ ಬರಲ್ಲ, ಬೇಡ ಅನ್ಬೋದು ನಮ್ಮ ಹಸ್ಬೆಂಡು, ಬಟ್ ಗೊತ್ತಿಲ್ಲ ಇದಕ್ಕೆ ಅದಕ್ಕೆ ಯೂಸ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು, ಚೆನ್ನಾಗಿರುತ್ತೆ. ಬೆಲ್ಲ ಕೊಡೋದು ನಂಗೆ ಸಖತ್ ಇಷ್ಟ, ಅಂಗನವಾಡಿಯಲ್ಲಿ ಕೊಡೋ ಹಾಲು ಪೌಡರ್ ಮತ್ತು ಬೆಲ್ಲ ಸಖತ್ ಇಷ್ಟ. ಸೊ ಇದು ಒಂದು KG ಇರುತ್ತೆ ಅನ್ಸುತ್ತೆ, ಐ ಥಿಂಕ್ 1 KG, 1 KG ಬೆಲ್ಲ. ಆ್ಯಂಡ್ ಗಾಯ್ಸ್, ನೆಕ್ಸ್ಟ್ ಇದು ಪುಷ್ಟಿ ಪ್ಯಾಕೆಟ್. ಲಾಸ್ಟ್ ಟೈಮ್ ಕೊಟ್ಟಿರೋ ನಿಮ್ಮ ಕಾರಿನೇ ಆಗಿಲ್ಲ, ಹಂಗೆ ಇದೆ. ಎಷ್ಟು KG ಇದೆ ಅಂದರೆ ಇದು ಗಾಯ್ಸ್ ಐ ಥಿಂಕ್ 3 KG ಇರ್ಬೋದು, 3 KG ಇದೆ. ಎಷ್ಟು ಕೊಟ್ಟಿದ್ದಾರೆ ನಮ್ಮ ಪಾಪು, ಪುಷ್ಟಿ ಪ್ಯಾಕೆಟು. ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದರೆ ಇದನ್ನ ಹೇಗೆ ತಿನ್ಸೋದು ಅಂದರೆ, ಆ ಬೆಲ್ಲದ ಪೌಡರು ಮತ್ತು ಇದನ್ನು ಎರಡೂ
ಮಾಡಿ ಬಿಸಿನೀರಿಗೆ ಬಿಸಿನೀರು ತಗೊಂಡು ಎರಡನ್ನು ಸೇರಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡಾದರೂ ತಿನ್ನಿಸ್ಬೋದು, ಸರಿ ಟೈಮಲ್ಲೂ ನೀವು ತಿನ್ನಿಸ್ಬೋದು. ಇದು ಮಾಡೋದು ಆ ರೀತಿ. ಇದ್ರ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆ ಗುಡ್ ಅಂತಲೇ ಹೇಳ್ಬೋದು ಇದು. ಇದಕ್ಕೆ ಏನೇನು ಹಾಕಿರ್ತಾರೆ ಅಂದರೆ ಗೋಧಿ ಯೂಸ್ ಮಾಡಿರ್ತಾರೆ, ಕಡಲೆಬೇಳೆ ಆ್ಯಂಡ್ ಸೋಯಾ ಮತ್ತು ಸೂರ್ಯಕಾಂತಿ ಬೀಜ, ಕೆಲವೊಂದಷ್ಟು ಇನ್ನೂ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಗಾಯ್ಸ್, ಇದರಲ್ಲಿ ಎಷ್ಟು ಪ್ರೋಟೀನ್ಸ್ ಇದ್ದಾವೆ, ಕಬ್ಬಿಣಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಎ, ವಿಟಮಿನ್ B1, B2, B3, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ B6, B12, ಮತ್ತು ಪೋಲಿಕ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಕೂಡ ಇರುತ್ತೆ, ಕೊಬ್ಬು ಕೂಡ ಇದ್ದೇ ಇರುತ್ತೆ. ಬಟ್ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯದಾದಂತಹ ಫುಡ್ ಇದಂತೀನಿ. ಅಂಗನವಾಡಿಲಿ ಇದನ್ನು ಕೂಡ ಮಕ್ಕಳಿಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ಕೆಲವೊಬ್ಬರು ಮಕ್ಕಳಿಗೆ ಕೊಡಲ್ಲ, ಬಟ್ ನಾನು ಹೇಳ್ತೀನಿ ಅಂದರೆ ಕೊಡ್ರಿ, ಚೆನ್ನಾಗಿರುತ್ತೆ, ನಾನು ನಮ್ಮ ಪಾಪಕ್ಕೆ ತಿನ್ನಿಸ್ತೀನಲ್ವಾ, ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ, ನಾನು ತಿಂತೀನಿ ನಿಜವಾಗ್ಲೂ. ಇತ್ತೀಚೆಗೆ ಇದು ನಂಗೆ ತುಂಬಾ ಫೇವ್ರೆಟ್ ಅಂದರೆ ಫೇವ್ರೆಟ್ ಆಗಿರೋದ್ರಿಂದ ಇದನ್ನು ನಾನು ತಿಂತೀನಿ. ಸೊ ನೋಡಿ ಈ ರೀತಿ ಇದೆ. ಸೊ ಗೈಸ್, ಇವತ್ತಿನ ಒಂದು ವ್ಲಾಗಲ್ಲಿ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ಸ್ ಇತ್ತು, ತುಂಬ ಶೆಕೆ ಅಂದರೆ ಶೆಕೆ ಗ್ಯಾಸ್, ನಿಜವಾಗ್ಲೂ ಇತ್ತೀಚೆಗೆ ಕೂಲು ಬಿಳ್ಕೊಳ್ಳೋಕ್ಕೆ ಆಗಲ್ಲ, ಮತ್ತು ಎಲ್ಲೂ ಹೋಗಿ ಬರೋಕ್ಕೂ ಆಗಲ್ಲ, ಅಷ್ಟು ಶೆಕೆ. ಸೊ ನಾನು ಈ ಥರ ಬಂದ್ ಮಾಡಿಬಿಡ್ತೀನಿ. ಇದು ನಮ್ಮ ಪಾಪಗೆ ಕೊಟ್ಟಿರೋ ಅಂಗನವಾಡಿ ಫುಡ್ ಡೀಟೇಲ್ಸ್. ಆ್ಯಂಡ್ ನೀವು ಕೇಳಿದಂತಹ ಕ್ವಶನ್ಸ್ಗೂ ನಾನು ಉತ್ತರ ಮಾಡಿದ್ದೀನಿ ಇವತ್ತಿನ ಈ ಬ್ಲಾಗ್. ಸೊ ಇದೊಂದು ಸಿಂಪಲ್ ವ್ಲಾಗ್ ಅಂತಲೇ ಅನ್ಬೋದು. ಇದನ್ನು ಆನ್ಸರ್ ಮಾಡಬೇಕು ಅಂತಲೇ ನಾನು ಈ ವಿಡಿಯೋ ಶುರು ಮಾಡಿದ್ದು. ಆ್ಯಂಡ್ ಗೊತ್ತಿಲ್ಲದೇ ಫುಡ್ ತೋರಿಸಿದ್ದು. ಒಂದು ಒಬ್ಬರು ಕೇಳಿದರು ನನಗೆ, ನಿಮ್ಮ ಪಾಪ ಫುಡ್ ಡೀಟೇಲ್ಸ್ ಕೊಡಿ ಅಂತ. ಆಲ್ರೆಡಿ ನಾನು ಒಂದು 2-3 ವಿಡಿಯೋಸಲ್ಲಿ ಫುಡ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಮತ್ತು ಅವ್ರು ನೋಡಿರಲ್ಲ ಹೊಸ ಸಬ್ಸ್ಕ್ರೈಬರ್ ಅಂದ್ಕೊಂಡು ಇವತ್ತಿನ ಈ ಒಂದು ಫುಡ್ ಡೀಟೇಲ್ಸು ಕೊಟ್ಟಿದ್ದು. ಆ್ಯಂಡ್ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಸಿಂಪಲ್ ವ್ಲಾಗ್ ಇದು. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆನಾ, ಬಾಯ್.